ಗೊತ್ತಲ್ಲಕ್ಕ ಬೊಂಬ ಗೊತ್ತು ಅವ್ರನ್ನ ಕಿಟ್ಕೊಂಡು ಹಿಂಗೇನ ಆಗ್ಬೇಕು ಮಾಮ ಅವ್ರ ಮನೆಯಾಗ ಗುಂಬಿಗಳನ್ನ ನವರಾತ್ರಿ ಅಲ್ಲ ಶಿವರಾತ್ರಿ ಅಲ್ಲ ಈಗ ಯಾಕೆ ಗೊಂಬೆಗಳನ್ನ ಪ್ರದರ್ಶನ ಇಟ್ಟಿದ್ದಾರೆ ತರಲಿ ಬಿಡ ಅವ್ರ ಗೊಂಬೆ ಅವ್ರಿಗೆ ಹೆಚ್ಚು ಕೆಲಸ ಮಾಡಿದ್ರಿ ರಮಾಬಾಯಿ ಏನೋ ಗೊತ್ತಿರ್ಬೇಕಲ್ಲ ಲೇತಕ್ಕ ಗೊಂಬೆಗಳ ಬಗ್ಗೆ ನಿನಗೆ ಇದ್ದಕ್ಕಿದ್ದಾಗೆ ಪ್ರೀತಿ ಬರಲು ಕಾರಣ ಗೊತ್ತಾ ರೋಡಲ್ಲಿ ಟ್ರಾಫಿಕ್ ಜಾಮ್ ಇಲ್ವೇ ಇಲ್ಲ ನಮ್ಮಲ್ಲೇಪ ಇಷ್ಟೊಂದು ಟ್ರಾಫಿಕ್ ಜಾಮ್ ಮೆಟ್ರೋ ಬೇಗ ಕಟ್ಟೋ ಅನ್ನೋ ಹಾಗಾಗಿದೆ ಲಂಡನ್ ಅಲ್ಲಿ ಟ್ಯೂಬ್ ಟ್ರೈನ್ ಅಂತ ಇದೆ ನೂರಾರು ವರ್ಷ ಹಳೇದು ಇವತ್ತಿಗೂ ಅದು ನಿಂತಿಲ್ಲ ಅಂತೀನಿ ಲೋಕಲ್ ಟ್ರೈನ್ ತರ ಅದು ರಮಾಬಾಯಿ ಅವರೇ ಮೊನ್ನೆ ಸಿಂಗಾಪುರ್ ನಲ್ಲಿ ಮೂರು ಗಂಟೆ ಕಾಲ ಮೆಟ್ರೋ ಟ್ರೈನ್ ನಿಂತೈತಂತೆ ಮೊನ್ನೆ ಜನವರಿಲಿ ಆ ಟೈಮ್ ಅಲ್ಲಿ ನಾನು ಸಿಂಗಾಪುರ್ ಅಲ್ಲೇ ಇದ್ದೆ ಮೆಟ್ರೋ ಟ್ರೈನ್ ಶುರುವಾದಾಗಿಂದ ಇವತ್ತಿನವರೆಗೂ ಅದು ನಿಂತೇ ಇಲ್ವಂತೆ ಅಲ್ಲಿ ಎಲ್ಲವೂ ಆಟೋಮ್ಯಾಟಿಕ್ ಆ ಟ್ರೈನ್ ಅಲ್ಲಿ ಡ್ರೈವರ್ ಇಲ್ಲ ಅಂತೀನಿ ಎಲ್ಲ ಕಂಪ್ಯೂಟರೈಸ್ ಸಿಂಗಾಪುರ್ ಅಲ್ಲಿ ಮೆಟ್ರೋ ಟ್ರೈನ್ ಗೆ ಮೊದಲಿದ್ದು ಡ್ರೈವರೇ ಇಲ್ಲ ಅದ್ರ ಬಾಡಿಗೆ ಅದು ಹೋಗ್ತಾನೆ ಇರುತ್ತೆ ಬರ್ತಾನೆ ಇರುತ್ತೆ ಎಲ್ಲ ಕಂಪ್ಯೂಟರ್ ಆಪರೇಟ್ ಮಾಡ್ತಿರೋ ಮನೆಗೆ ಬಾ ಇಂಟರ್ನೆಟ್ ತೋರಿಸ್ತೀನಿ ಆ ಟ್ರೈನ್ ಮೂರು ಗಂಟೆ ನಿಂತಿದ್ದಕ್ಕೆ ಮೆಟ್ರೋ ಟ್ರಾನ್ಸ್ಪೋರ್ಟೇಷನ್ ಸಿಇಒ ಹಾಗ ಅವ್ರ ಜೊತೆಗಿದ್ದ ಮೂರ್ನಾಲ್ಕು ಜನ ಕೆಲಸದವರು ವಾಲಂಟಿಯರ್ ಆಗಿ ರಿಸೈನ್ ಮಾಡ್ಬಿಟ್ರು ಸಿಂಗಾಪುರ್ ನಲ್ಲಿ ಕೇಳದೆ ರಾಜೀನಾಮೆ ಕೊಡ್ತಾರ ನಮ್ಮಲ್ಲಿ ಸತ್ರು ರಾಜೀನಾಮೆ ಕೊಡಲ್ಲ ನೀವು ತಪ್ಪು ಮಾಡಿದೀರಾ ರಾಜೀನಾಮೆ ಕೊಡಿ ಅಂದ್ರೂ ಕೊಡಲ್ಲ ನಾಳೆ ಕೊಡ್ತೀವಿ ನಾಡಿದ್ ಕೊಡ್ತೀವಿ ಅಂತ ಮುಹೂರ್ತ ಫಿಕ್ಸ್ ಮಾಡ್ತಾ ಇರ್ತಾರೆ ಇಲ್ಲದೆ ಹೋದ್ರೆ ನಮ್ಗೂ ಟ್ರೈನ್ಗೂ ಸಂಬಂಧನೇ ಇಲ್ಲ ನಾವೇನ್ ಟ್ರೈನ್ ಡ್ರೈವರ್ ಅಂತ ಕೇಳ್ತಾರೆ ಮೂರ್ ಗಂಟೆ ಟ್ರೈನ್ ನಿಂತಿದ್ದಕ್ಕೆ ರಾಜೀನಾಮೆ ಕೊಡ್ಬೇಕು ಅಂತ ಆದ್ರೆ ಇಲ್ಲಿ ಪ್ರತಿ ನಿತ್ಯ ರಾಜೀನಾಮೆ ಕೊಡ್ಬೇಕಾಗುತ್ತೆ ಅದು ಹೇಗೆ ರೈಲ್ವೆ ಸ್ಟೇಷನ್ ಹೋಗಿ ನೋಡಿ ಅಲ್ಲಿ ಯಾವ್ದು ಮತ್ತೆ ಟ್ರೈನ್ ಬಿಟ್ಟು ಇನ್ನು ಎಲ್ಲಾ ಟ್ರೈನ್ ಲೇಟ್ ಆಗಿರುತ್ತೆ ಬಿಡಿ ಇದನ್ನೆಲ್ಲ ನಾವು ಕಂಪೇರ್ ಮಾಡಕ್ ಆಗೋದಿಲ್ಲ ಈಗ ಎಲ್ರೂ ಗೊಂಬೆ ನೋಡ್ತೀನೇನು ಎಂತದ್ದು ಇಲ್ಲ ಫ್ರೀಯಾಗಿ ತೋರಿಸ್ತೀನಿ ಏನಾಯ್ತು ನಿಮ್ಗೆ
ನೀನು ಹನುಮಂತ ಇದ್ದಾಗೆ ಕಣು, ಸಹಾಯ ಕೇಳಿದ್ರು ಮಾಡ್ತೀಯ ಅಂತ ನಮಗೆ ಚೆನ್ನಾಗ್ ಗೊತ್ತು. ನೋಡ್ರಿ, ಆ ರಮಾಬಾಯಿ ಅವ್ರ ಹತ್ರ ಹೋಗಿ ಗೊಂಬಿ ಕೇಳ್ತೇನೆ, ಕೊಡಂಗಿಲ್ಲ ಅಂದ್ರು ಅವ್ರ ಜೀವ ತಗದಾರ ಅದ್ ಗೊಂಬಿ ತಗೊಂಡ್ಬರ್ತೀನಿ. ಸುಬ್ಬಾ, ನೀನ್ ಅವ್ರನ್ನ ಕೊಂದು ಜೈಲ್ ಹೋದ್ರೆ ಆಮೇಲೆ ನಾನು ಯಾರನ್ನ ಲವ್ ಮಾಡ್ಲು? ಗೊಂಬೆ ಇಟ್ಕೊಂಡು ಆಡೋ ವಯಸ್ಸೇನ್ರಿ ಒಂದು? ಗೊಂಬೆ ಕೇಳ್ಬೇಡಿ, ನಾನು ಕೊಡ್ಸಲ್ಲ. ನಮ್ಮಿಬ್ರಿಗೂ ಮದ್ವೆ ಆಗಿ ಒಂದು ಪುಟ್ಟ ಪಾಪು ಹಾಕಿ ಆ ಪಾಪು ನಿಮ್ಮನ್ನ ಗುಂಡೋಪ್ಪ ಗುಂಡೋಪ್ಪ ಒಂದ್ ಗೊಂಬೆ ಕೊಡ್ಸು ಅಂತ ಕೇಳಿದ್ರೆ ಕೊಡ್ತಿರ್ಲಿಲ್ವೇನ್ರಿ? ಆ ದೇವ್ರನ್ನ ಬೇಕಾದ್ರೂ ಕೇಳಿ ಕೊಡಿಸಿದ್ರು ಇಲ್ವೋ ಅಂತ. ನಾಗಲ್ಲೇ ಯಾಕೆ ಏನೇನೋ ಕನಸು ಕಾಣ್ತೀರಾ? ನಾನು ಐಶ್ವರ್ಯ ರೈ ಕತ್ರಿನ ಕೈಫ್ನ ಮದ್ವೆ ಆಗ್ಬೇಕು ಅಂತ ಕನಸು ಕಾಣ್ತಾ ಇದೆ.
ಒಪ್ತಾ ಇಲ್ಲ ಅವ್ನ್ಗ ಅದೇ ಬೊಂಬೆ ಬೇಕಂತೆ. ಅಯ್ಯೋ ಡಾಕ್ಟ್ರೆ, ಈಗ ನೀವ್ ಹಾಕೊಂಡಿರೋ ಪ್ಯಾಂಟ್ ಬೇಕು ಅಂತಾನೆ, ಕೊಡ್ತೀರಾ? ನಾನ್ ಹಾಕೊಂಡಿರೋ ಪ್ಯಾಂಟ್ ಕಣ್ಣು ಸುಬ್ಬು ಹಠ ಮಾಡ್ತಾ ಇರೋದು ಹಾಗೆ ನೋಡಿದ ಬೊಂಬೆನೆ ಬೇಕಂತೆ. ಸುಬ್ಬು ಅದೆಲ್ಲ ಆಗಲ್ಲ ಕಣೋ, ನಾವು ನೋಡಿದ್ದೆಲ್ಲ ಬೇಕು ಅಂದ್ರೆ ಸಿಗುತ್ತಾ? ಊಟ ಬಿಟ್ಟು ಹಠ ಮಾಡ್ತಿದ್ದಾನೆ. ಈಗಿನ ಕಾಲದಲ್ಲಿ ಮಕ್ಕಳು ಏನ್ ಕೇಳ್ತಾರೋ ಅದನ್ನ ಕೊಡಿಸ್ಬೇಕು. ಮಕ್ಕಳ ಮನಸ್ಸು ಬಹಳ ಸೂಕ್ಷ್ಮ, ತೀರಾ ಹಠ ಮಾಡಿದ್ರೆ ಎರಡ್ ಹೊಡೆದು ಬುದ್ಧಿ ಕಲಿಸ್ಬೇಕಷ್ಟೇ. ಅದೆಲ್ಲ ಹಳೆ ಕಾಲ ಆಗೋಯ್ತು, ಆಗಿನ ಮಕ್ಳಿಗೆ ನಾಲ್ಕು ಬಿದ್ದಿದ್ರೆ ಸುಮ್ಮನಾಗ್ಬಿಡೋರು. ಆದ್ರೆ ಈಗಿನ ಮಕ್ಳು ಹಾಗಲ್ಲ. ಮೊನ್ನೆ ನೀವೇ ಹೇಳಿದ್ರಲ್ಲ, ಮೆಟ್ರೋ ರೈಲ್ಗೆ 16 ವರ್ಷದ ಹುಡುಗ ಬಿದ್ದಿದ್ದು. ಸಣ್ಣ ಸಣ್ಣ ವಿಷಯ ಕೋಪ ಮಾಡ್ಕೊಂಡ್ಬಿಡ್ತಾರೆ, ಆಮೇಲೆ ಪ್ರಾಣ ಕಳ್ಕೊಂಡ್ಬಿಡ್ತಾರೆ. ಈಗ ನಾವೇನ್ ಮಾಡ್ಬೇಕು ಅಂತಿದ್ದೀರಾ ಡಾಕ್ಟ್ರೆ? ನೋಡಿಮ್ಮ, ಈಗಿನ ಜನರೇಷನ್ ಏನ್ ಕೇಳ್ತಾರೋ ಕೊಡಿಸ್ಬಿಡ್ಬೇಕು. ಇವತ್ತಲ್ಲ ನಾಳೆ ಗೊಂಬೆ ಗೊಂಬೆ ಅಂತ ತಲೆ ಕಡ್ಸ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡ್ರೆ ನೀವೆಲ್ಲ ಜೈಲ್ಗೆ ಹೋಗ್ಬೇಕಾಗತ್ತೆ. ಏನ್ರಿ ಇದು, ನನ್ ಮನೇನೆ ಕೊಂಡ್ಕೊಳಕ್ ನೋಡ್ತಿರೋ ಹಾಗಿದೆ. ಇಲ್ಲಿರೋ ಪ್ರತಿಯೊಂದು ವಸ್ತುವಿಗೂ ಒಂದೊಂದು ಬೆಲೆ ಇದೆ. ಈ ಮನೇಲಿರೋ ಎಲ್ಲ ಫರ್ನಿಚರ್ ಗಳ ಒಟ್ಟು ಬೆಲೆ 80 ಲಕ್ಷ. 80 ಲಕ್ಷ ಕೊಟ್ರೆ ಎಲ್ಲದನ್ನೂ ನಮಗೆ ಕೊಡ್ತೀರಾ? ವೈ ನಾಟ್, 80 ಲಕ್ಷ ಕೊಡಿ, ಎಲ್ಲ ತಗೊಳ್ಳಿ, ಆಮೇಲೆ ನಾನು ಹೊಸ ಫರ್ನಿಚರ್ ತಗೋತೀನಿ. ಹಾಗಾದ್ರೆ ಆ ಬ್ಲಾಕ್ ಅಂಡ್ ರೆಡ್ ಗೊಂಬೆ ನಮ್ಗೆ ಕೊಡ್ತೀರಾ? ಈಗ ಗೊತ್ತಾಯ್ತು ನಿಮ್ ಉದ್ದೇಶ ಏನು ಅಂತ. ಮೇಡಮ್, ಅದಕ್ಕೆ ಎಷ್ಟು ಬೆಲೆ ಕಟ್ತೀರೋ ಕಟ್ಟಿ, ಆದ್ರೆ ಆ ಗೊಂಬೆ ಮಾತ್ರ ನಮ್ಗೆ ಕೊಟ್ಬಿಡಿ. ಪ್ರೇಮಿಗಳು ಒಬ್ರಿಗೊಬ್ರು ಕೊಡೋ ಬೊಂಬೆ ಅದು. ನಿಮ್ಗೆ ಯಾವ ಪ್ರೇಮಿ ಕೊಟ್ರ? ನನಗೊಬ್ಬ ಪ್ರೇಮಿ ಇದ್ದಾನೆ ಫ್ರಾನ್ಸ್ ನಲ್ಲಿ, ಅವ್ನ ನೆನಪಿಗೋಸ್ಕರ ಆ ಬೊಂಬೆ ಕೊಟ್ಟ. ಓ, ಅದಕ್ಕೆ ಆ ಬೊಂಬೆ ಮೇಲೆ ನಿಮ್ಗೆ ಇಷ್ಟೊಂದು ಅಭಿಮಾನ? ನಿಮ್ಗೆ ಈ ವಯಸ್ಸಿನಲ್ಲೂ ಪ್ರೇಮಿ ಇದ್ದಾನಾ? ಯಾಕಿರ್ಬಾರ್ದು, ಈಗಲೂ ಫೋನ್ ಮಾಡ್ತಾ ಇರ್ತಾನೆ. ಫೋನ್ ಮಾಡ್ತಿದ್ದಾಗ ಆ ಬೊಂಬೆ ನೋಡಿದಾಗೆಲ್ಲ ನಂಗೆ ಅವ್ನ ಜ್ಞಾಪಕ ಬರುತ್ತೆ, ಅವಾಗ ನಾನೇ ಅವ್ನಿಗೆ ಫೋನ್ ಮಾಡ್ತೀನಿ. ಆ ಕಾರಣಕ್ಕೆ ಆ ಬೊಂಬೆನ ಯಾರಿಗೂ ಎಷ್ಟೇ ದುಡ್ಡು ನಾನು ಕೊಡೋದಿಲ್ಲ. ಅದೇ ಬೊಂಬೆ ಬೇಕು ಅಂತ ಹಠ ಮಾಡ್ತಾ ಇದ್ದೀನಿ. ಹೋಗಲ್ವೇನ್ರಿ, ಆ ಬೊಂಬೆ ಸ್ವಂತದ್ದು ಪರ್ಸನಲ್ ಅಂತ. ಇವತ್ತು ಬೊಂಬೆ ಕೇಳ್ತೀರ, ಕೊಟ್ರೆ ನಾಳೆ ನನ್ನ ಗಂಡನ್ನೇ ಕೇಳ್ತೀರ. ಸಂಧಾನ ಯಶಸ್ವಿ ಆಗ್ಲಿಲ್ಲ ಕಣೋ. ಆ ರಮಾಬಾಯಿ ಖಡಾಖಂಡಿತವಾಗಿ ಬೊಂಬೆನ್ ಕೊಡೋದೇ ಇಲ್ಲ ಅನ್ಬಿಟ್ಟು ಕಣೋ. ಸುಬ್ಬ ಸುಬ್ಬ, ಆ ಬೊಂಬೆ ಸಿಕ್ತೇನೋ? ಇಲ್ರಿ, ಸಿಗಲ್ಲ. ಹೋಗ್ಲಿ ಬಿಡು, ಅದ್ ನನ್ನ ಹಣೆ ಬರ್ದಲ್ಲ ಇಲ್ಲ ಅನ್ಸುತ್ತೆ. ಬೇರೆ ವ್ಯವಸ್ಥೆನೆ ಮಾಡ್ತೀನಿ. ಏನ್ ಮಾಡ್ತೀಯ? ಗೊಂಡಣ್ಣವ್ರನ್ನ ಕರೆಸು. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ನಿಮ್ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕಾಗುತ್ತೆ.
ಹೇಳ್ತಾ ಇದೆ. ಯಾಕೆ ಈಚೆಗಡೆ ತಮ್ಮಲ್ಲಿ ಅಂದ್ರೆ ನೀವು ಕಷ್ಟಪಟ್ಟು 15,000 ರೂಪಾಯಿ ಕೊಟ್ಟು ಬೊಂಬೆ ತಗೊಂಡ್ರಿ, ಇದ್ರ ಜೊತೆ ನೀವು ಆಟ ಆಡ್ತೀರಾ?